ವಾಹನ ಸವಾರರಿಗೆ ಮತ್ತೆ ಟೋಲ್ ಬರೆ. ನೆಲಮಂಗಲದ ನವಯೋಗ ಟೋಲ್ನಲ್ಲಿ ವಾಹನ ಶುಲ್ಕ ಹೆಚ್ಚಳ ಮಾಡಿದ್ದಾರೆ. ಇಂಡಿಯಾ ಫ್ಲೈ ಓವರ್ ಸರಿ ಇರದಿದ್ರೂ ಕೂಡ ಟೋಲ್ ಶಾಕ್, ಪ್ರತಿ ವಾಹನಗಳಿಗೆ 5 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅನುಮತಿಯ ಮೇರೆಗೆ ಶುಲ್ಕ ಹೆಚ್ಚಳ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈ ಓವರ್, ಅತಿ ಬೆಲೆ ಟೋಲ್ ಎಲ್ಲವೂ ಕೂಡ ಹೆಚ್ಚಳ ಮಾಡಿದ್ದಾರೆ. ಇದು ರಾಜಕೀಯ ನಾಯಕರುಗಳಿಗೆ ಶಾಸಕರುಗಳಿಗೆ ಯಾಕೆ ಬಿಸಿ ಮುಟ್ಟಲ್ಲ ಅಂದರೆ, ಅವ್ರು ಯಾರೂ ಅದನ್ನು ಕಟ್ಟೋದಿಲ್ಲ, ಅವರಿಗೆಲ್ಲ ಫ್ರೀಯಾಗಿ ಓಡಾಡೋಕ್ಕೆ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಇದು ಯಾವ ಬಿಸಿಯೂ ಕೂಡ ಮುಟ್ಟೋದಿಲ್ಲ. ಜನರಿಗೆ ಮಾತ್ರ ಬಿಸಿ, ಜನ ಮಾತ್ರ ಕಟ್ತಾ ಇರಬೇಕು. ರಾಜಕಾರಣಿಗಳಿಗೆಲ್ಲವೂ ಫ್ರೀ. ಸರ್ಕಾರದಿಂದ ಕಾರ್ ಸಿಗುತ್ತೆ, ಸರ್ಕಾರದಿಂದ ಪೆಟ್ರೋಲು ಡೀಸೆಲ್ ಸಿಗುತ್ತೆ, ಟೋಲಲ್ಲಿ ಫ್ರೀಯಾಗಿ ಓಡಾಡ್ತಾರೆ, ಎಲ್ಲವೂ ಫ್ರೀ. ಅವ್ರಿಗೆ ಹೆಂಗೆ ಬಿಸಿ ಮುಟ್ಟಬೇಕು? ಬೆಂಗಳೂರು ನೆಲಮಂಗಲ ಮಾರ್ಗದ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ನವೈಗ ಟೋಲ್ನಲ್ಲಿ ಈಗಾಗಲೇ ಏನು ವಾಹನ ಸಂಚಾರ ಮಾಡೋದಕ್ಕೆ ಟೋಲ್ ಶುಲ್ಕವನ್ನು ಹೆಚ್ಚಳ ಮಾಡಲಾಗಿದೆ. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, ಸಾಕಷ್ಟು ವರ್ಷ ತಿಂಗಳುಗಳಿಂದ ಈ ಟೋಲ್ ರಸ್ತೆ ಪೀಣ್ಯ ಸಮೀಪದ ಫ್ಲೈಓವರ್ ಮೇಲೆ ತಾಂತ್ರಿಕ ಸಮಸ್ಯೆ ಉಂಟಾಗಿ ಬಂದ್ ಮಾಡಲಾಗಿತ್ತು. ಈಗಲೂ ಸಹ ಭಾರಿ ವಾಹನಗಳಿಗೆ ಬಿಡ್ತಾ ಇಲ್ಲ, ಏನಂತಂದರೆ ಲಘು ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಾಹನ ಸವಾರರಿಗೆ ಒಂದು ರೀತಿಯಲ್ಲಿ ಬರೆ ಎಳೆದಿದೆ ಅಂತಲೇ ಹೇಳ್ಬೋದು. ಏಕಾಏಕಿ ಏನಂತ ಹೇಳಿದ್ರೆ 5 ರೂಪಾಯಿ ಒಂದು ಮಾರ್ಗದಲ್ಲಿ ಸಂಚರಿಸುವ ವಾಹನಗಳಿಗೆ 5 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು. ಅದಲ್ಲದೆ ಇನ್ನೂ ಕೂಡ ಅಲ್ಲಿ ಫ್ಲೈಓವರ್ ಯಾವಾಗ ಓಪನ್ ಆಗ್ತದೆ ಅನ್ನೋ ನಿಟ್ಟಿನಲ್ಲೂ ಸಹ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ. ಈಗಾಗಲೇ ಏನು ಎಕ್ಸ್ಪರ್ಟ್ಗಳು ಸಹ ಬಂದು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಲಿ ಫ್ಲೈಓವರ್ ಸಂಚಾರಕ್ಕೆ ಭಾರಿ ವಾಹನಗಳಿಗೂ ಸಹ ಅನುವು ಮಾಡಿಕೊಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆದರೆ ಈ ನಿಟ್ಟಿನಲ್ಲಿ ಈಗಾಗಲೇ ಕಳೆದ 1 ವರ್ಷದಿಂದಲೂ ಸಹ ಈ ರಸ್ತೆಯಲ್ಲಿ ಫ್ಲೈಓವರ್ ತಾಂತ್ರಿಕ ಸಮಸ್ಯೆ ಉಂಟಾಗಿ ಸಾಕಷ್ಟು ರೀತಿಯಲ್ಲಿ ಒಂದು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. ಆದರೆ ಏಕಾಏಕಿ ಈ ಏನು ನವೈಗ ಟೋಲ್ನ ಸಂಚಾರದಲ್ಲಿ ಟೋಲ್ ಶುಲ್ಕವನ್ನು ಹೆಚ್ಚಳ ಮಾಡೋದ್ರಿಂದ ವಾಹನ ಸವಾರರಿಗೆ ಶಾಕ್ ರೀತಿಯಾಗಿದೆ. ಮತ್ತು ಏನಂತೇಳಿದ್ರೆ ಒಂದು ರೀತಿಯಲ್ಲಿ ಬರೆ ಕೂಡ ಆಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಕ್ರಮವನ್ನು ತೆಗೆದುಕೊಂಡು ಒಂದು ಜಾರಿಯನ್ನು ಮಾಡಿದೆ. ಹೀಗಾಗಿ ವಾಹನ ಸವಾರರಿಗೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಶಾಕ್ ಕಾದಿದೆ. ಪಬ್ಲಿಟಿ ಯೋಗಿ ಪ್ರಕಾಶ್, ನೆಲಮಂಗಲ. ಜನರಿಗೆ ಮಾತ್ರ ಕಟ್ತಾ ಇರಬೇಕು, ಜನ ಕಟ್ಟಿಸ್ಕೊಳ್ತಾರಲ್ವ, ಕಟ್ಟಿ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ವಿರೋಧ ಮಾಡಿದರೆ ಬಿಡೋದಿಲ್ಲ, ಗಲಾಟೆ ಆಗತ್ತೆ. ಸೊ ಹಾಗಾಗಿ ಅದನ್ನು ಯಾರೂ ಕೇಳೋದಿಲ್ಲ. ಒಂದ್ಸಲ ರಾಜಕಾರಣಿಗಳು ನಿಲ್ಲಿಸಿ ಟೋಲ್ನವರು, ಅವ್ರ ಹತ್ರನೂ ತೊಗೊಳ್ಳಿ ಅದನ್ನು. ಅವ್ರನ್ನ ಯಾಕೆ ಕೇಳಲ್ಲ ನೀವು? ತೊಗೊಳ್ಳಿ ಅವ್ರ ಹತ್ರ. ಆ್ಯಂಬ್ಯುಲೆನ್ಸ್ ಒಂದು ಫ್ರೀ ಬಿಡಿ, ಉಳಿದವ್ರಿಗೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಅದ್ಯಾಕೆ ಅವ್ರಿಗೆ ಫ್ರೀ ಬಿಡ್ತೀರಾ? ಆವಾಗ ಅವ್ರಿಗೆ ಬಿಸಿ ಮುಟ್ಟಾಗುತ್ತೆ. ಅವ್ರನ್ನೆಲ್ಲ ಫ್ರೀಯಾಗಿ ಓಡಾಡಿಸೋದು, ಜನರ ಹತ್ರ ವಸೂಲಿ ಮಾಡೋದು, ಅವ್ರಿಗೇನು ಗೊತ್ತೂ ಆಗಲ್ಲ ಇದರಲ್ಲಿ.